ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್ ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆಗೆ ಸಹಾಯಕವಾಗಲಿ ಅಂಥೇಳಿ ನಿಮ್ಮ ತಯಾರಿಯಲ್ಲಿ ಅನುಕೂಲವಾಗಲಿ ಅಂಥೇಳಿ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳನ್ನು ನಾನು ಈಗಾಗಲೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲಲ್ಲಿ ಬಿಟ್ಟಿದ್ದೇನೆ ಅದನ್ನು ನೀವು ನೋಡಿದ್ದೀರಿ ಹಾಗೆ ಪರೀಕ್ಷೆ ದೃಷ್ಟಿಯಿಂದ ಇಲ್ಲಿ ಮುಂಬರುವಂಥ ಈ ಒಂದು ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳ ಬರಬಹುದು ಹೇಳಿ ಇವತ್ತಿನ ಈ ಕ್ಲಾಸ್ನಲ್ಲಿ ಭಾರತದ ಪ್ರಸಿದ್ಧ ವಸ್ತು ಸಂಗ್ರಹಾಲಯಗಳ ಬಗ್ಗೆ ತಮಗೆ ಪರಿಚಯಿಸ್ತಾ ಇದ್ದೇನೆ ಇದರ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಬರ್ತವೆ ಹಾಗಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇವು ಯಾಕೆ ಅವಶ್ಯಕತೆ ಇವೆ ಅದನ್ನು ಕೂಡ ನಾವು ಇಲ್ಲೇ ಮೊದಲಿಗೆ ತಿಳ್ಕೊಳ್ಬೇಕು ನಿಮಗೆ ಕೇಳಬಹುದು ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲ ಸ್ಥಾಪನೆಯಾದಂಥ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಯಾವುದು ಅಂತೇಳಿ ವಿಚ್ ಇಸ್ ದ ಫಸ್ಟ್ ಮ್ಯೂಸಿಯಂ ದ್ಯಾಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ ಯಾವ ವರ್ಷ ಸ್ಥಾಪನೆ ಆಯಿತು ಎಲ್ಲಿ ಸ್ಥಾಪನೆ ಆಯಿತು ಅದನ್ನು ಕೇಳಬಹುದು ನಿಮಗೆ ಪ್ರಶ್ನೆಯಾಗಿ ಹಾಗೆ ಕೆಲವು ಅಪರೂಪವಾದಂಥ ವಸ್ತುಗಳನ್ನು ಏನು ನಮಗೆ ಉತ್ಖನದಲ್ಲಿ ಸಿಕ್ಕಿವೆ ಅವು ಯಾವ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಲಾಗಿವೆ ಕೇವಲ ಐತಿಹಾಸಿಕ ಅಥವಾ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಲ್ಲದೆ ನಮ್ಮ ಭಾರತದಲ್ಲಿ ಬೇರೆ ಬೇರೆ ರೀತಿಯಾದಂಥ ವಸ್ತು ಸಂಗ್ರಹಾಲಯವೇ ಅದರ ಬಗ್ಗೆ ಒಂದು ಎಲ್ಲ ಈ ಒಂದು ಪರಿಚಯನ ತಿಳ್ಕೊಳ್ಳೋಣ ಬನ್ನಿ ಆ ಒಂದು ಇಲ್ಲೇ ಪ್ರಸಿದ್ಧ ವಸ್ತು ಸಂಗ್ರಹಾಲಯಗಳು ಯಾವಾಗಿವೆ ಅದನ್ನು ನೋಡೋಣ ಸೊ ದ ಫಸ್ಟ್ ಒನ್ ಇಸ್ ಇದರಲ್ಲಿ ಮೊದಲನೇದಾಗಿ ಬರೋದು ಇಂಡಿಯನ್ ಮ್ಯೂಸಿಯಂ ಕಲ್ಕತ್ತಾ ಹದಿನೆಂಟುನೂರ ಹದಿನಾಲ್ಕು ಭಾರತದ ಮೊಟ್ಟ ಮೊದಲ ವಸ್ತು ಸಂಗ್ರಹಾಲಯ ದಿಸ್ ಇಸ್ ದ ಫಸ್ಟ್ ಮ್ಯೂಸಿಯಂ ಆಫ್ ಇಂಡಿಯಾ ಏಯ್ಟೀನ್ ಫೋರ್ಟೀನ್ ಇಂಡಿಯನ್ ಮ್ಯೂಸಿಯಂ ಕಲ್ಕತ್ತಾದಲ್ಲಿ ಇದು ಸ್ಥಾಪನೆಯಾಗಿತ್ತು ಬ್ರಿಟಿಷರ ಕಾಲದಲ್ಲಿ ಇದು ಸ್ಥಾಪನೆಯಾಗಿತ್ತು ಇಲ್ಲಿ ನಾವು ನೋಡ್ತೀವಿ ಈ ವಸ್ತು ಸಂಗ್ರಹಾಲಯದಲ್ಲಿ ಸುಮಾರು ಒಂದು ಲಕ್ಷ ವಸ್ತುಗಳನ್ನು ಈ ಒಂದು ಪ್ರದರ್ಶಿಸಲಾಗಿವೆ ನಿಯರ್ಲಿ ಒನ್ ಲ್ಯಾಕ್ ಎಕ್ಸಿಬಿಟ್ಸ್ ಆರ್ ದೇರ್ ಇನ್ ದಿಸ್ ಇಟ್ ಈಸ್ ಎ ಹ್ಯೂಜ್ ಮ್ಯೂಸಿಯಂ ಒಂದು ವಿಶಾಲವಾದಂಥ ಇಲ್ಲೇ ಬರುವಂಥ ವಸ್ತು ಸಂಗ್ರಹಾಲಯ ಆಗಿದೆ ಹಾಗಾದರೆ ಇದರಲ್ಲಿ ಅಪರೂಪವಾಗಿ ಇರುವಂಥ ವಸ್ತುಗಳು ಯಾವುವು ಒಂದು ವೇಳೆ ಈ ವಸ್ತು ಸಂಗ್ರಹಾಲಯಕ್ಕೆ ನೀವು ಭೇಟಿ ಕೊಟ್ಟರೆ ಅಲ್ಲಿ ಏನು ವಿಶೇಷವಾಗಿ ನೀವು ಗಮನಿಸಬೇಕಂದ್ರೆ ಅದರಲ್ಲಿ ಬರುವಂಥ ಮೊದಲನೇದಂದರೆ ಇಲ್ಲಿ ಬೃಹತ್ ಗ್ಯಾಲರಿ ಅಂತ ಹೇಳಿದೆ ಬಹುರುತ್ ಗ್ಯಾಲರಿ ಅಂತ ಹೇಳಿದೆ ಇದನ್ನು ಮೊದಲಿಗೆ ನೋಡಬೇಕು ಬಹುರುತ್ತದಲ್ಲಿ ಏನು ಉತ್ಖನ್ನ ನಡೆಯಿತು ಭೌರತ್ ವಾಸ್ ಒನ್ ಆಫ್ ದ ಮೌರ್ಯನ್ ಸೈಟ್ ಅದು ಒಂದು ಮೌರ್ಯನ್ ಇಲೆ ಸ್ಥಳವಾಗಿದೆ ಅಲ್ಲಿ ಸಿಕ್ಕಂಥ ಅವಶೇಷಗಳನ್ನು ಇಲ್ಲಿ ನಾವು ಸಂಗ್ರಹವಾಗಿ ನೋಡಬಹುದು ಅದೇ ರೀತಿಯಾಗಿ ಇನ್ನೊಂದು ಬಹಳ ವಿಶೇಷವಾಗಿ ನಾವು ಕಾಣೋದಂದರೆ ಇಲ್ಲಿ ಬಂಗಾರದ ಮೊಘಲ ಚಕ್ರವರ್ತಿ ಆದಂಥ ಜಾಂಗೀರನ ಈ ನಾಣ್ಯ ಭಾಳ ಅಪರೂಪವಾದಂಥ ನಾಣ್ಯ ಇದೆ ಅದನ್ನು ನೀವು ಗಮನಿಸಿದರೆ ಕೈಯಲ್ಲಿ ಅವನು ಒಂದು ದ್ರಾಕ್ಷಾರಸದಾಗಿ ಒಂದು ಗಾ ಗ್ಲಾಸನ್ನು ಹಿಡಿದುಕೊಂಡಿದ್ದಾನೆ ಹಿ ಈಸ್ ಹೋಲ್ಡಿಂಗ್ ಎ ಗ್ಲಾಸ್ ಆಫ್ ವೈನ್ ದೇರ್ ದ್ಯಾಟ್ ಈಸ್ ದ ಮೇನ್ಲಿ ದ ಸಿಂಬಾಲಿಕ್ ವಾಟ್ ಯು ಹ್ಯಾವ್ ಗಾಟ್ ಇಯರ್ ದಿಸ್ ಇಸ್ ವಾಟ್ ಈಸ್ ಹೋಲ್ಡಿಂಗ್ ದ ಗ್ಲಾಸ್ ಆ್ಯಂಡ್ ಯು ನೋ ದ್ಯಾಟ್ ಯರ್ ಜಹಾಂಗೀರ್ ವಾಸ್ ಎಡಿಕ್ಟೆಡ್ ಟು ದ ವೈನ್ ದ್ರಾಕ್ಷಾರಸ ಅಥವಾ ಸಾರಾಯನ್ನು ಕುಡಿಯೋದಕ್ಕೆ ಅಥವಾ ಈ ಒಂದು ಮದ್ಯಪಾನಕ್ಕೆ ಒಳಗಾದಂಥ ಮೊಘಲ ಚಕ್ರವರ್ತಿಯಾಗಿದ್ದ ಜಹಾಂಗೀರ್ ಹೀಗಾಗಿ ಇವೆಲ್ಲ ಅಪರೂಪವಾಗಿ ಇದು ಬಂಗಾರ ನಾಣ್ಯವನ್ನು ಅಲ್ಲಿ ನಾವು ಕಲ್ಕತ್ತಾ ಮ್ಯೂಸಿಯಮ್ದಲ್ಲಿ ಇದನ್ನು ನೋಡ್ತೀವಿ ಅದೇ ರೀತಿಯಾಗಿ ಅಲ್ಲಿ ಬರುವಂಥ ಇಲೆ ಪ್ರಾಚೀನ ಕಾಲದಲ್ಲಿ ಈಜಿಪ್ತದಲ್ಲಿ ಇದ್ದಂಥ ಪದ್ಧತಿ ಇದು ಈಜಿಪ್ಟಿಂದ ತರಿಸಿದ್ದು ಇದು ಮಮ್ಮಿ ಯಾವ ರೀತಿಯಾಗಿ ಈ ಒಂದು ಒಬ್ಬ ವ್ಯಕ್ತಿಯ ಮರಣದ ನಂತರ ಅವನನ್ನು ರಾಸಾಯನಿಕ ಮೂಲಕ ಅವನ ಶವವನ್ನು ರಕ್ಷಿಸಲಾಗ್ತದೆ ಮಮ್ಮಿ ಅದರ ಒಂದು ಇಲೆ ಸಂರಕ್ಷಣೆಯಾಗಿದೆ ಅದನ್ನು ಕೂಡ ನೀವು ನೋಡಬಹುದು ಅಲ್ಲಿ ಇದು ಅಲ್ಲಿ ಇರುವಂಥ ಆನೆಗಳ ಅಸ್ಥಿ ದೀಸ್ ಆರ್ ದ ಎಲಿಫೆಂಟ್ ಸ್ಕೆಲಿಟನ್ಸ್ ವಿಚ್ ಹ್ಯಾವ್ ಬಿನ್ ಫೌಂಡ್ ಇನ್ ದ ಎಕ್ಸ್ಕವಿಷನ್ಸ್ ಭೂ ಉತ್ಖನ್ನದಲ್ಲಿ ಸಿಕ್ಕಿವೆ ಆನೆಗಳ ಈ ಒಂದು ಬರುವಂಥ ಅಸ್ಥಿ ಇವೆಲ್ಲ ಬಹಳ ಅಪರೂಪವಾಗಿವೆ ಅಲ್ಲಿ ಹೋದರೆ ಆ ವಿಷಯಗಳನ್ನು ನೀವು ತಿಳಿದುಕೊಳ್ಬೇಕಾಗ್ತದೆ ಹಾಗೆ ಇದು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂಥ ಈ ಒಂದು ಗ್ಯಾಲರಿ ಅದ ಹರಪ್ಪ ಗ್ಯಾಲರಿ ಅಂತ ಹೇಳಿದೆ ಅಲ್ಲಿ ಕಲ್ಕತ್ತಾ ವಸ್ತು ಸಂಗ್ರಹಾಲಯದಲ್ಲಿ ಹರಪ್ಪ ಗ್ಯಾಲರಿ ಹರಪ್ಪದಲ್ಲಿ ಹರಪ್ಪ ಸ್ಥಳಗಳಲ್ಲಿ ಏನು ಉತ್ಖನದಲ್ಲಿ ನಮಗೆ ವಸ್ತುಗಳು ಸಿಕ್ಕವೆ ಕೆಲವು ಬಹಳ ಅಪರೂಪವಾದಂಥ ವಸ್ತುಗಳನ್ನು ಇಲ್ಲಿ ಇಡಲಾಗಿದೆ ಸೊ ಯು ಕ್ಯಾನ್ ಸಿ ದ ಟೂ ಸೀಲ್ಸ್ ಸೊ ದಿಸ್ ಇಸ್ ದ ಸೀಲ್ ಆಫ್ ಯೂನಿಕಾರ್ನ್ ಒಂದು ಕೊಂಬಿನ ಈ ಒಂದು ಮೃಗದವನ್ನು ನೀವು ನೋಡಬಹುದು ಏಕಶೃಂಗಿ ಅಂತೇಳಿ ಅದಕ್ಕೆ ಕರೆಯಲಾಗಿದೆ ಅದರ ಮುದ್ರೆಯನ್ನು ನಾವು ಇಲ್ಲಿ ನೋಡಬಹುದು ದಿಸ್ ಇಸ್ ದ ಹಿಯರ್ ದ ವಾಟ್ ವಿ ಹ್ಯಾವ್ ಗಾಟ್ ದ ಸೀಲ್ ಆಫ್ ಯೂನಿಕಾರ್ನ್ ಆದರೆ ಬಹಳ ಅಪರೂಪವಾಗಿ ಸಿಕ್ಕದ್ದು ಮೋಹಿಂಜೋ ಸಿಕ್ಕದೆ ಮತ್ತು ಲೋಥಾಲದಲ್ಲಿ ಸಿಕ್ಕದ್ದು ನಮಗೆ ಪಶುಪತಿ ಮುದ್ರೆ ದಿಸ್ ಇಸ್ ದ ಪಶುಪತಿ ಸೀಲ್ ಪಶುಪತಿ ಮುದ್ರೆ ಇದನ್ನು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟ ಸಾಕಷ್ಟು ಪರೀಕ್ಷೆಯಲ್ಲಿ ಇದರ ಬಗ್ಗೆ ಕೇಳಿದ್ದಾರೆ ಅಲ್ಲಿ ಹೆಂಗೆ ಪ್ರಶ್ನೆ ಅಂದರೆ ಪಶುಪತಿ ಮುದ್ರೆ ಮೇಲೆ ಎಷ್ಟು ಪ್ರಕಾರದ ಪಶುಗಳಿವೆ ಹೇಳಿ ಕೇಳ್ಬೋದು ಯು ಕ್ಯಾನ್ ಐಡೆಂಟಿಫೈ ದ ಪ್ಲೇಸಸ್ ಯಾರ ಮೇಲಿದೆ ರೈನಾಸರಸ್ ಗೇಡಾಮೃಗವನ್ನು ಇಲ್ಲೇ ನೋಡ್ಬೋದು ದಿಸ್ ಇಸ್ ಅ ಬಫೆಲೋ ಇಲ್ಲೇ ಎಂ ಆಗಿದೆ ಎಲಿಫೆಂಟ್ ಯು ಕ್ಯಾನ್ ಸಿ ಟೈಗರ್ ಯು ಕ್ಯಾನ್ ಸಿ ಇದು ಹುಲಿಯಾಗಿದೆ ಇದು ಆನೆಯಾಗಿದೆ ಇಲ್ಲಿ ಆ ಪಶುಪತಿಯ ಕಾಲು ಕೆಳಗೆ ಎರಡು ಜಿಂಕೆಗಳನ್ನು ನೋಡ್ಬೋದು ಈ ಭಾಗ ಇಲ್ಲಿ ಮುರಿದು ಹೋಗಿದೆ ಈಗ ಇಲ್ಲಿ ಅದರ ಕೊಂಬನ್ನು ಮಾತ್ರ ಇಲ್ಲಿ ನೋಡ್ಬೋದು ಆ ಈ ಜಿಂಕೆಯನ್ನು ಪೂರ್ತಿ ನೋಡ್ಬೋದು ಯು ಕ್ಯಾನ್ ಸಿ ಫೈವ್ ಟೈಪ್ಸ್ ಆಫ್ ಆ್ಯನಿಮಲ್ಸ್ ಐದು ಪ್ರಕಾರದ ಪಶುಗಳಿವೆ ಪಶುಪತಿ ಮುದ್ರೆ ಮೇಲೆ ಇವು ಐದು ಪಶುಗಳು ಗೇಂಡಾ ಮೃಗ ಆನೆ ಹುಲಿ ಎಮ್ಮೆ ಮತ್ತು ಜಿಂಕೆ ಐದು ಪ್ರಕಾರದ ಪಶುಗಳು ಎಣಸಿದರೆ ಸಂಖ್ಯೆ ಆರಾಗ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಯಾಕಂದರೆ ಜಿಂಕೆ ಅದು ಎರಡಿದೆ ಅದಕ್ಕೆ ಪಶುಪತಿ ವಿದು ಮುದ್ರೆ ಇದು ನಮ್ಮ ಭಾರತದ ಇಂಡಿಯನ್ ಮ್ಯೂಸಿಯಂ ಕಲ್ಕತ್ತಾದಲ್ಲಿ ಸಂಗ್ರಹಿಸಲಾಗಿದೆ ಭಾಳ ಅಪರೂಪವಾಗಿ ಇಲ್ಲೇ ಇದನ್ನು ನೋಡುವಂಥ ವಸ್ತು ಆಗಿದೆ ಆ ವಸ್ತು ಸಂಗ್ರಹಾಲಯದಲ್ಲಿ ಹೀಗೆ ಕಲ್ಕತ್ತಾದಿಂದ ನಾವು ಮುಂದೆ ಪ್ರಯಾಣ ಬೆಳೆಸಿದರೆ ರಾಜಧಾನಿಯಾದ ದೆಹಲಿಗೆ ಬಂದರೆ ದೆಹಲಿಯಲ್ಲಿ ನ್ಯಾಷನಲ್ ಮ್ಯೂಸಿಯಂ ಅಂತ ಹೇಳಿದೆ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಅದು ಅಲ್ಲಿ ಬರೋದು ದೆಹಲಿಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಅದು ಸ್ಥಾಪನೆ ಆಯಿತು ನೈನ್ಟೀನ್ ಫಾರ್ಟಿ ನೈನ್ ಇಟ್ ವಾಸ್ ಎಸ್ಟ್ಯಾಬ್ಲಿಷ್ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ಅದು ಸ್ಥಾಪನೆಯಾಗಿದ್ದು ಇಲ್ಲೇ ಈ ವಸ್ತು ಸಂಗ್ರಹಾಲಯ ಹಾಗಾದರೆ ಇದರಲ್ಲಿ ಏನು ಬಹಳ ವಿಶೇಷವಾದಂಥ ವಸ್ತುಗಳನ್ನು ನಾವು ಗಮನಿಸ್ಬೋದು ಅಂದರೆ ಅಲ್ಲಿ ಮೊದಲಿಗೆ ಮತ್ತೆ ಇಲ್ಲಿ ಕೂಡ ಹರಪ್ಪ ಗ್ಯಾಲರಿ ಅಂತ ಹೇಳಿದೆ ಹರಪ್ಪ ಕೊಠಡಿ ಹೇಳಿ ಬರ್ತದೆ ಅದರಲ್ಲಿ ಕೆಲವು ಹರಪ್ಪಕ್ಕೆ ಸಂಬಂಧಪಟ್ಟಂಥ ಈ ಒಂದು ಇಲ್ಲಿ ಮುಖ್ಯವಾದಂಥ ವಸ್ತುಗಳನ್ನು ನಾವು ಅಲ್ಲಿ ಕಾಣಬಹುದು ಅದು ಅಲ್ಲಿ ನ್ಯಾಷನಲ್ ಮ್ಯೂಸಿಯಂ ದೆಲ್ಲಿ ಹತ್ತೊಂಬತ್ತು ನೂರ ನಲವತ್ತ ಒಂಬತ್ತರಲ್ಲಿ ಅದು ಸ್ಥಾಪನೆಯಾಗಿದ್ದು ಇದರಲ್ಲಿ ಬಹಳ ವಿಶೇಷವಾಗಿ ಅಂದರೆ ಮೊಹಿಂಜೋದಾರೋದಲ್ಲಿ ಸಿಕ್ಕಂಥ ಕಂಚಿನ ನರ್ತಕಿ ವಿಗ್ರಹವಾಗಿದೆ ದ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್ ದ ಫೈಂಡಿಂಗ್ ಆಫ್ ದ ಹಿಯರ್ ಮೊಹೆಂಜೊದಾರೋ ದ ಬ್ರಾಂಜ್ ಸ್ಟ್ಯಾಚ್ಯೂ ಆಫ್ ದ ಡಾನ್ಸರ್ ಅದನ್ನು ನೋಡ್ಬೋದು ಇವೆಲ್ಲ ಮುದ್ರೆಗಳಾಗಿವೆ ದೀಸ್ ಆರ್ ಆಲ್ ದ ಸೀಲ್ಸ್ ಇದು ಬಹಳ ವಿಶೇಷವಾದದ್ದು ಆ ನರ್ತಕಿ ವಿಗ್ರಹ ಮೋಹಿಂಜ್ರದಾರದಲ್ಲಿ ಸಿಕ್ಕದು ಹಾಗೆ ಇದು ಹರಪ್ಪದಲ್ಲಿ ಸಿಕ್ಕಂಥ ಶಿಲೆಯಿಂದ ತಯಾರಾದಂಥ ಸಂತನ ವಿಗ್ರಹವಾಗಿದೆ ದಿಸ್ ಇಸ್ ದ ಸೇಂಟ್ ಸ್ಟ್ಯಾಚ್ಯೂ ವಿಟ್ ಹ್ಯಾಸ್ ಇನ್ ಫೌಂಡ್ ಆ್ಯಟ್ ಹರಪ್ಪ ಹರಪ್ಪದಲ್ಲಿ ದೊರಕಿದ್ದು ಇವೆಲ್ಲ ಆ ಹರಪ್ಪದ ಮೇಲೆ ಈ ಒಂದು ಇರುವಂಥ ಇಲ್ಲೇ ಲಿಪಿಗಳಾಗಿವೆ ದೀಸ್ ಆರ್ ದ ಸ್ಕ್ರಿಪ್ಟ್ಸ್ ಆಫ್ ದ ಹರಪ್ಪಸ್ ಹರಪ್ಪನ ಲಿಪಿಗಳನ್ನು ನಾವು ಇಲ್ಲೇ ನೋಡಬಹುದು ಸೊ ದೀಸ್ ಆರ್ ದ ಸ್ಕ್ರಿಪ್ಟ್ಸ್ ವಾಟ್ ವಿ ಹ್ಯಾವ್ ಗಾಟ್ ಆಫ್ ದಿ ಹರಪ್ಪ ದಟ್ ಹರಪ್ಪ ಗ್ಯಾಲರಿ ಇದು ನ್ಯಾಷನಲ್ ಮ್ಯೂಸಿಯಂನಲ್ಲಿ ಬಹಳ ಮುಖ್ಯವಾಗಿ ಬರೋದು ಹಾಗೆ ನಮ್ಮ ಭಾರತದ ಒಂದು ಕಲೆ ಕಲೆಯಾದಂಥ ವಿಗ್ರಹಗಳನ್ನು ತಯಾರಿಸೋದು ಲೋಹದಿಂದ ತಯಾರಿಸುವಂಥ ವಿಗ್ರಹಗಳು ಅದು ದಕ್ಷಿಣ ಭಾರತದಲ್ಲಿ ಕೂಡ ಪ್ರಚಿತವಾಗಿತ್ತು ಉತ್ತರ ಭಾರತದಲ್ಲಿ ಕೂಡ ಪ್ರಚಿತವಾಗಿತ್ತು ಅಲ್ಲಿ ನಾವು ನೋಡ್ತೀವಿ ಈ ರೀತಿಯಾದಂಥ ವಿಗ್ರಹಗಳು ಅದರಲ್ಲಿ ಮುಖ್ಯವಾಗಿ ಈ ವಿಗ್ರಹಗಳು ಕಂಚಿನಿಂದ ತಯಾರಿಸಿದ್ದು ಇಲ್ಲಿ ವಿಗ್ರಹವಾಗಿದೆ ಪಂಚಲೋಹಗಳಿಂದ ತಯಾರಿಸಿದಂಥ ವಿಗ್ರಹಗಳಾಗಿವೆ ಇದರಲ್ಲಿ ಬಹಳ ಪ್ರಮುಖವಾಗಿ ಬರುವುದಂತೆ ನಟರಾಜನ ವಿಗ್ರಹಗಳು ಸಾಕಷ್ಟು ವಿಭಿನ್ನ ಶೈಲಿಯಲ್ಲಿ ಇರುವಂಥ ನಟರಾಜನ ಶಿವನ ನಟರಾಜನ ರೂಪದ ವಿಗ್ರಹಗಳನ್ನು ನಾವು ನೋಡ್ಬೋದು ನಮ್ಮ ರಾಷ್ಟ್ರೀಯ ದೆಹಲಿಯ ವಸ್ತು ಸಂಗ್ರಹಾಲಯದಲ್ಲಿ ಇದು ಅಲ್ಲಿ ಬರುವಂಥ ಅಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಹಾಗೆ ಇವು ಎರಡು ವರ್ಣಚಿತ್ರಗಳು ಮೂಲತಃ ಇವನ್ನ ನೀವು ನೋಡೋದು ಅಜಂತಾ ಗುಹೆಗಳಲ್ಲಿ ದೀಸ್ ಟು ಪೇಂಟಿಂಗ್ಸ್ ಒರಿಜಿನಲಿ ಆರ್ ಅಜಂತಾ ಪೇಂಟಿಂಗ್ಸ್ ಅದರ ಚಿತ್ರಗಳನ್ನು ತೆಗೆದು ಇಲ್ಲಿ ಈ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ವಾಟ್ ವಿ ಹ್ಯಾವ್ ಗಾಟ್ ಈಸ್ ದ ಮಿರಾಕಲ್ ಆಫ್ ಶ್ರವಸ್ತಿ ಅಂತ ಹೇಳಿ ಬರ್ತದೆ ಶ್ರವಸ್ತಿಯ ಪವಾಡು ಅಂತ ಹೇಳಿ ಬರ್ತದೆ ವೇರ್ ಬುದ್ಧ ಮಲ್ಟಿಪ್ಲೈಡ್ ಹಿಮ್ಸೆಲ್ಫ್ ಇನ್ ಟು ವೇ ಥೌಸಂಡ್ಸ್ ಆಫ್ ಬುದ್ಧ ಅಲೆ ಬುದ್ಧನ ಒಂದು ವಿಶ್ವರೂಪ ಅಂಥೇಳಿ ಈ ಒಂದು ಹೇಳಬಹುದು ಅಲ್ಲಿ ವಿವಿಧ ಬುದ್ಧಗಳು ಥೌಸಂಡ್ಸ್ ಆಫ್ ಬುದ್ಧ ಯು ಕ್ಯಾನ್ ಸಿ ಸಾವಿರಾರು ಬುದ್ಧಗಳ ಇಲ್ಲೇ ಬಿಡಿಸಲಾಗಿದೆ ಇದು ಶ್ರವಸ್ತಿಯ ಪವಾಡ ಅಂತ ಹೇಳಿ ಕರೆಯಲಾಗಿದೆ ಶವಸ್ತಿ ಇಸ್ ಎ ನೇಮ್ ಆಫ್ ಎ ಪ್ಲೇಸ್ ಇನ್ ಉತ್ತರ ಪ್ರದೇಶ್ ಹಾಗೆ ಅದು ಬರೋದು ಪದ್ಮಪಾಣಿ ಬೋಧಿಸತ್ವ ಬೋಧಿಸತ್ವ ಪದ್ಮಪಾಣಿ ಅಜಂತಾದಲ್ಲೇ ಇರುವಂಥದ್ದು ದೀಸ್ ಆರ್ ಮೇನ್ಲಿ ವಾಟ್ ವಿ ಹ್ಯಾವ್ ವಾಟ್ ದ ಫೋಟೋಗ್ರಾಫ್ಸ್ ದ್ಯಾಟ್ ದೇ ಆರ್ ನಾಟ್ ದ ಒರಿಜಿನಲ್ ಪೇಂಟಿಂಗ್ಸ್ ಇದು ಮೂಲ ಇಲ್ಲೇ ವರ್ಣಚಿತ್ರಗಳಲ್ಲ ಮೂಲವಾಗಿ ವರ್ಣಚಿತ್ರಗಳನ್ನು ಇರುವುದು ಅಜಂತಾದಲ್ಲಿ ಇದರ ಚಿತ್ರಗಳನ್ನು ನಾವು ಇಲ್ಲಿ ನೋಡಬಹುದು ಈ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಹಾಗೆ ದೆಹಲಿಗೆ ಪ್ರವಾಸ ಬೆಳೆಸಿದವರು ಕೇವಲ ನ್ಯಾಷನಲ್ ಮ್ಯೂಸಿಯಮ್ ಅಲ್ಲ ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಆಕರ್ಷಣೆ ವಸ್ತು ಸಂಗ್ರಹಾಲಯ ಅಂದರೆ ರೈಲ್ ಮ್ಯೂಸಿಯಂ ನಮ್ಮ ರೈಲು ವಸ್ತು ಸಂಗ್ರಹಾಲಯವಾಗಿದೆ ವಿ ಕ್ಯಾನ್ ಸಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನ್ಸ್ ರೈಟ್ ಫ್ರಮ್ ಹಿಯರ್ ದ ಮೇನ್ಲಿ ದ ಬಿಗಿನಿಂಗ್ ಪ್ರಾರಂಭದಿಂದಲೂ ಹದಿನೆಂಟುನೂರ ಮೂರರಲ್ಲಿ ಭಾರತದಲ್ಲಿ ರೈಲು ಸಂಚಾರ ಪ್ರಾರಂಭ ಆಗಿದ್ದು ಪ್ರಯಾಣಿಕರನ್ನು ಈ ಒಂದು ಒಯ್ಯುವಂಥ ಒಂದು ರೈಲುಗಳು ಹದಿನೆಂಟುನೂರ ಐವತ್ತ್ಮೂರು ಡಾಲ್ಹೌಸಿಯ ಕಾಲದಲ್ಲಿ ನೋಡ್ತೀವಿ ಅದು ಮುಂಬೈ ಮತ್ತು ಥಾನೆದ ನಡುವೆ ಆ ರೈಲು ಸಂಚಾರ ನಡೆದದ್ದು ಹಾಗೆ ಆಗಿನ ಕಾಲದಿಂದ ಹಿಡ್ಕೊಂಡು ಉಗಿ ಶಕ್ತಿಯಿಂದ ನಡೆಯುವಂಥ ರೈಲುಗಳು ಅವು ಅಲ್ಲಿಂದ ಹಿಡ್ಕೊಂಡು ಅಲ್ಲೇ ರೈಲಿನ ಬೆಳವಣಿಗೆ ಯಾವ ರೀತಿಯಾಗಿದೆ ಒಂದು ತಿಳಿದುಕೊಳ್ಳಲು ಈ ವಸ್ತು ಸಂಗ್ರಹಾಲಯಕ್ಕೆ ಭೇಟಿಯನ್ನು ನೀಡಬೇಕು ಇದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸ್ಥಾಪನೆಯಾಗಿದ್ದು ನೈನ್ಟೀನ್ ಸೆವೆಂಟಿ ಸೆವೆನ್ ಇಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ದ ರೈಲ್ ಮ್ಯೂಸಿಯಂ ಆ್ಯಟ್ ದೆಹಲಿ ಇದರಲ್ಲಿ ಮುಖ್ಯವಾಗಿ ನೋಡಬೇಕಾಗಿದ್ದಂದರೆ ಯು ಕ್ಯಾನ್ ಸಿ ದಿಸ್ ಒನ್ ದಿಸ್ ಇಸ್ ಕಾಲ್ಡ್ ಎಸ್ ಎ ಮೋನೋ ರೈಲ್ ಮೋನೋ ರೈಲ್ ಅಂಥೇಳಿ ಒಂದೇ ಹಳಿ ಮೇಲೆ ಚಲಿಸುವಂಥ ಇಲೆ ರೈಲಾಗಿದೆ ಯು ಕ್ಯಾನ್ ಸಿ ದಿಸ್ ಇಸ್ ದ ಓನ್ಲಿ ಹಿಯರ್ ದಿ ರೈಲ್ ವಿ ಹ್ಯಾವ್ ಗಾಟ್ ಒಂದೇ ಮೋನೋ ರೈಲ್ ಮೋನೋ ಅಂದರೆ ಒಂದು ಒಂದೇ ರೈಲ್ ಮೇಲೆ ಈ ಒಂದು ಚಲಿಸುವಂಥ ಇಲ್ಲೇ ಆಗಿದೆ ಇದು ಒಂದೇ ಹಳಿಯ ಮೇಲೆ ರೈಲ್ ರೈಲಾಗಿದೆ ಇದು ಪಟಿಯಾಲ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ಪಟಿಯಾಲದ ಅರಸರು ಇದನ್ನು ಬಳಸ್ತಾ ಇದ್ರು ಅಂತ ಹೇಳಲಾಗಿದೆ ದ ಪಟಿಯಾಲ ಕಿಂಗ್ಸ್ ವೇರ್ ಯೂಸಿಂಗ್ ದಿಸ್ ಇಲ್ಲೇನು ಇವು ಎರಡು ಇವು ನೋಡ್ತೀರಿ ಈ ಒಂದು ಉಗಿ ಶಕ್ತಿಯಿಂದ ನಡೆಯುವಂಥ ಇಲೆ ಇಂಜನ್ಗಳು ಅಥವಾ ಈ ಒಂದು ರೈಲನ್ನು ಏನು ನೋಡ್ತೀರಿ ದಿಸ್ ವಾಸ್

ಈಗಲೂ ಕೂಡ ಈ ಒಂದು ಚಲಿಸ್ತಾ ಇರುವಂಥ ನಾವು ನೋಡ್ತೀವಿ ಅಲ್ಲಿ ಪ್ಯಾಲೆಸ್ ಆನ್ ವೀಲ್ಸ್ ಗಾಳಿ ಗಾಳಿಯ ಮೇಲೆ ಈ ಒಂದು ಅರಮನೆ ಅಂತ ಹೇಳಲಾಗಿದೆ ದ ಪ್ಯಾಲೆಸ್ ಆನ್ ವೀಲ್ಸ್ ರಾಜಸ್ಥಾನದಲ್ಲಿ ಬರ್ತದೆ ಹಾಗೆ ಮಹಾರಾಷ್ಟ್ರದಲ್ಲಿ ಡೆಕ್ಕನ್ ಅಂತ ಹೇಳಿ ಬರ್ತದೆ ನಮ್ಮ ಕರ್ನಾಟಕದಲ್ಲಿ ಗೋಲ್ಡನ್ ಚ್ಯಾರೆಟ್ ಅಂತ ಹೇಳಿದೆ ಇವೆಲ್ಲ ಐಶ್ವಾರಮ್ಯ ರೈಲು ಆದರೆ ಇದನ್ನು ಹದಿನೆಂಟುನೂರ ಎಂಬತ್ತೆರಡರಲ್ಲಿ ಈ ಒಂದು ರೈಲು ತಯಾರಾಗಿದ್ದು ಫೇರಿ ಕ್ವೀನ್ ಅಂತ ಇದಕ್ಕೆ ಕರೆಯಲಾಗಿದೆ ಇದನ್ನು ಈ ದೆಹಲಿ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ ಇದನ್ನು ಒಂದು ಆಕರ್ಷಣೆಯಾಗಿದೆ ಇದು ಇನ್ನೂ ಚಲಿಸುವಂಥ ರೈಲಾಗಿದೆ ಇಟ್ ಇಸ್ ಸ್ಟಿಲ್ ಇನ್ ವರ್ಕಿಂಗ್ ಕಂಡೀಷನ್ ಹಾಗೆ ದೆಹಲಿಯಿಂದ ನಾವು ಮುಂದೆ ಚಂಡೀಗಢಕ್ಕೆ ಪ್ರಯಾಣ ಮಾಡಿದರೆ ಚಂಡೀಗಢದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇಂಟರ್ನ್ಯಾಷನಲ್ ಡಾಲ್ ಮ್ಯೂಸಿಯಮನ್ನು ಸ್ಥಾಪನೆ ಮಾಡಲಾಯಿತು ದ ಇಂಟರ್ನ್ಯಾಷನಲ್ ಡಾಲ್ ಮ್ಯೂಸಿಯಂ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಡಾಲ್ ಡಾಲ್ ಅಂದರೆ ಗೊಂಬೆ ಗೊಂಬೆ ವಸ್ತು ಸಂಗ್ರಹಾಲಯ ಚಂಡೀಗಢ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಹಿಯರ್ ಮ್ಯೂಸಿಯಂ ಅಲ್ಲಿ ಬೇರೆ ಬೇರೆ ದೇಶದಲ್ಲಿ ಉಡುಪುಗಳು ಯಾವಿರ್ತಾವೆ ಅದನ್ನು ಗೊಂಬೆಗಳನ್ನು ಮಾಡಿ ಆ ಥರದ ಉಡುಪುಗಳನ್ನು ಅದಕ್ಕೆ ಹಾಕಿ ಆ ಉಡುಪುಗಳನ್ನು ಪರಿಚಯಿಸಲಾಗಿದೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಜನರು ಆ ಉಡುಪುಗಳನ್ನು ಧರಿಸ್ತಾರೆ ದ ಡ್ರೆಸ್ಸಸ್ ದ ರೋಪ್ಸ್ ದಟ್ ಆರ್ ವೇರ್ ಓರ್ನ್ ಬೈ ದ ಪೀಪಲ್ ಆಫ್ ಡಿಫ್ರೆಂಟ್ ಕಂಟ್ರೀಸ್ ಹ್ಯಾಸ್ ಬೀನ್ ಮೇಡ್ ಥ್ರೂ ದ ಡಾಲ್ಸ್ ಅದಲ್ಲದೆ ನಮ್ಮ ಕಥೆಗಳಲ್ಲಿ ಬರುವಂಥ ಆ ಗೊಂಬೆಗಳನ್ನು ಉದಾಹರಣೆಗೆ ಅಲಿಸನ್ ವಂಡರ್ಲ್ಯಾಂಡ್ ಸಿಂಡ್ರೆಲಾ ಅಲಿಬಾಬಾ ಇವರೆಲ್ಲ ಈ ಒಂದು ಗೊಂಬೆಗಳನ್ನು ನಾವು ಇಲ್ಲಿ ನೋಡಬೋದು ಮಕ್ಕಳಿಗೆ ಕೂಡ ಇದು ತುಂಬ ಆಕರ್ಷಿತವಾಗಿರುತ್ತದೆ ಇಟ್ ಈಸ್ ವೆರಿ ಅಟ್ರಾಕ್ಟಿವ್ ಟು ದಿ ಹಿಯರ್ ಚಿಲ್ಡ್ರನ್ ಥೇರ್ ಸೊ ದಿಸ್ ಇಸ್ ಒನ್ ಆಫ್ ದ ಹಿಯರ್ ವಾಟ್ ವಿ ಹ್ಯಾವ್ ಗಾಟ್ ಎಟ್ ಚಂಡೀಗಢ ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಇದು ಸ್ಥಾಪನೆಯಾಗಿದ್ದು ಈ ರೀತಿಯಾದಂಥ ಗೊಂಬೆಗಳನ್ನು ನಾವು ನೋಡಬಹುದು ಅವರ ಉಡುಪುಗಳನ್ನು ನೋಡಬಹುದು ಇದು ನಮ್ಮ ಭಾರತೀಯ ಉಡುಪಾದರೆ ಇದು ಪಾಶ್ಚಾತ್ಯ ಉಡುಪಾಗಿದೆ ಹಾಗೆ ಅದೇ ರೀತಿಯಾಗಿ ಬೇರೆ ಬೇರೆ ಈ ಒಂದು ದೇಶದಲ್ಲಿ ಧರಿಸುವಂಥ ಈ ಒಂದು ಉಡುಪುಗಳನ್ನು ನೋಡ್ಬೋದು ಗೊಂಬೆ ಮುಖಾಂತರ ಅದನ್ನು ಅಲ್ಲೇ ನೋಡಬೋದು ಇಟ್ ಈಸ್ ಥ್ರೂ ದಿ ಡಾಲ್ಸ್ ವಿ ಕ್ಯಾನ್ ಸಿ ಇಟ್ ಸೊ ದಿಸ್ ಇಸ್ ಒನ್ ಆಫ್ ದ ಇಂಟರ್ನ್ಯಾಷನಲ್ ಡಾಲ್ ಮ್ಯೂಸಿಯಮ್ ಅಟ್ ಚಂಡಿಗಢ್ ಚಂಡೀಘಡದಲ್ಲಿ ಬರ್ತದೆ ನಂತರ ಕೆಳಗೆ ದಕ್ಷಿಣಕ್ಕೆ ನಾವು ಆಗಮಿಸಿದರೆ ಹೈದ್ರಾಬಾದದಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸಲಾರ್ಜಂಗ್ ವಸ್ತು ಸಂಗ್ರಹಾಲಯ ಸಲಾರ್ಜಂಗ್ ವಾಸ್ ದ ಫ್ಯಾಮಿಲಿ

ಒಬ್ಬ ವ್ಯಕ್ತಿಯ ಸಂಗ್ರಹ ಆಗಿದೆ ಇದು ಅಲ್ಲಿ ಸಲಾರ್ಜ್ ಅದನ್ನು ಈ ಬಂದು ಇಲ್ಲಿ ಸಂಗ್ರಹಣೆ ಮಾಡಿದ್ದು ಸೊ ದಟ್ ವಾಸ್ ಇಟ್ ಈಸ್ ಎ ಒನ್ ಮ್ಯಾನ್ ಕಲೆಕ್ಷನ್ ಇಟ್ ವಾಸ್ ಎ ಪ್ರೈವೇಟ್ ಹಿಯರ್ ಮೇನ್ಲಿ ದ ಪ್ಲೇಸ್ ಅದು ಮೊದಲಿಗೆ ನಾವು ನೋಡ್ತೀವಿ ಒಬ್ಬ ಖಾಸಗಿ ಅವರಿಗೆ ವಾಸಕ್ಕಾಗಿ ನೀಡಲಾಗಿತ್ತು ಅವರಿಗೆ ಬಂದಂಥ ಎಲ್ಲ ಕಾಣಿಕೆಗಳನ್ನು ನಂತರ ಅವರೆಲ್ಲ ಸರ್ಕಾರಕ್ಕೆ ಒಪ್ಪಿಸಿದ್ದು ಅವನ ಒಂದು ವಸ್ತು ಸಂಗ್ರಹಾಲಯ ಆಗಿ ಪರಿವರ್ತನೆಯಾಗಿದೆ ಅದೇ ಸಲಾರ್ಜಂಗ್ ಮ್ಯೂಸಿಯಂ ಹೈದ್ರಾಬಾದದಲ್ಲಿ ಹತ್ತೊಂಬತ್ತು ಐವತ್ತೊಂದು ಇಲ್ಲಿ ಕೂಡ ಅಲ್ಲಿ ಬರುವಂಥ ಆಕರ್ಷಣೆಗಳು ಹೈದರಾಬಾದ್ ಸಲಾರ್ಜಂಗ್ ಮ್ಯೂಸಿಯಂ ಇದು ಒಂದು ನಾಲ್ಕು ಅಂತಸ್ತಿನ ಇಲೇ ವಸ್ತು ಸಂಗ್ರಹಾಲಯ ಆಗಿದೆ ಇಟ್ ಈಸ್ ಎ ಫೋರ್ ಸ್ಟೋರಿ ಇಟ್ ಈಸ್ ಎ ಹ್ಯೂಜ್ ಒನ್ ಆದರೆ ಅದರಲ್ಲಿ ವಿಶೇಷವಾಗಿ ನಾವು ಮರಿಬಾರದು ಈ ವಸ್ತು ಸಂಗ್ರಹಾಲಯಕ್ಕೆ ಹೋದಾಗ ನೋಡುವಂಥ ವಸ್ತುಗಳಂದರೆ ಇದು ಮೊದಲನೇದ್ದು ರೆಬೆಕಾ ರೆಬೆಕಾ ಅಂಥೇಳು ಇಲ್ಲಿ ದಂತದಿಂದ ತಯಾರಾದಂಥದ್ದು ದ ಮಾರ್ಬಲ್ ಸ್ಟೋನ್ ಮೇನ್ಲಿ ಮೇಡ್ ಔಟ್ ಆಫ್ ದ ಮಾರ್ಬಲ್ ಸ್ಟೋನ್ ಆ್ಯಂಡ್ ಐವರಿ ಐವರಿ ಮತ್ತು ಇಲ್ಲಿ ಅಮೃತ ಶಿಲೆಗಳ ಮಿಶ್ರಣ ಇದೆ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ರೆಬೇಕಾ ಅಂಥೇಳಿ ಇದು ಬರ್ತದೆ ದಿಸ್ ಇಸ್ ಕಾಲ್ಡ್ ಎಸ್ ದಿ ರೆಬೇಕಾ ಸ್ಟ್ಯಾಚ್ಯೂ ರೆಬೇಕಾದು ಇದನ್ನು ಅಥವಾ ದ ಲೇಡಿ ವಿತ್ ದ ವೀಲ್ ಅಂತ ಹೇಳ್ತೀವಿ ಇದು ಅಂದರೆ ಮುಖದ ಮೇಲೆ ಆ ಒಂದು ಸೆರಗನ್ನು ನಾವು ನೋಡ್ತೀವಿ ಯು ಕ್ಯಾನ್ ಸಿ ದ ಹೌ ದ್ಯಾಟ್ ಪರ್ಟಿಕ್ಯುಲರ್ಲಿ ಹಿಯರ್ ದ ವೀಲ್ ಈಸ್ ದರ್ ಯು ಕ್ಯಾನ್ ಸಿ ದ ಹಿಯರ್ ಮೇನ್ಲಿ ದೋಸ್ ಹಿಯರ್ ದ ಲೈನ್ಸ್ ವಾಟ್ ಯು ಸಿ ಆಫ್ ದ್ಯಾಟ್ ಮೇನ್ಲಿ ದ ವೀಲ್ ಆ ಗೆರೆಗಳು ಕೂಡ ಆ ಸೆರಗಿನ ಗೆರೆಗಳನ್ನು ಕೂಡ ನಾವು ಸೂಕ್ಷ್ಮವಾಗಿ ಗಣಮಿಸಬಹುದು ಅದು ಶಿಲ್ಪಿಯ ಒಂದು ಕೌಶಲ್ಯವಾಗಿದೆ ಇಟ್ ಈಸ್ ದ ಸ್ಕಿಲ್ ಆಫ್ ದ್ಯಾಟ್ ಸ್ಕಲ್ಪ್ಚರ್ ದ ಲೇಡಿ ಇನ್ ದ ವೀಲ್ ರೆಬೆಕಾ ಇದು ಪೂರ್ಣವಾಗಿದೆ ಇದು ಅದು ಹತ್ತಿರದಿಂದ ತೆಗೆದಂಥ ಚಿತ್ರವಾಗಿದೆ ಇದು ಹಾಗೆ ಇದು ಕೂಡ ಒಂದು ವಿಶೇಷವಾಗಿದ್ದು ಮುಂಭಾಗದಲ್ಲಿ ಇದು ಒಂದು ಕಂಚಿನ ವಿಗ್ರಹವಾಗಿದೆ ಮುಂಭಾಗದಲ್ಲಿ ನೋಡಿದರೆ ಒಬ್ಬ ಯೋಧನ ಹಾಗೆ ಕಾಣುತ್ತದೆ ಅದೇ ಅದನ್ನು ಕನ್ನಡೆಯಲ್ಲಿ ನೀವು ಹಿಂಭಾಗದಲ್ಲಿ ನೋಡಬಹುದು ಒಬ್ಬ ಸ್ತ್ರೀ ಸುಂದರಿ ಹಾಗೆ ನಾವು ಅಲ್ಲಿ ಈ ಒಂದು ಮುಖ ಹಿಂದೆಗಡೆ ನೋಡಿದ್ದಾರೆ ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್ ಇನ್ ದ ಫ್ರಂಟ್ ಪೋರ್ಷನ್ ಇಟ್ ಈಸ್ ಹಿಯರ್ ಎ ವಾರಿಯರ್ ಆ್ಯಂಡ್ ಇಫ್ ಯು ಸಿ ಎಟ್ ದ ಬ್ಯಾಕ್ ಹಿಯರ್ ಇನ್ ದ ಮಿರರ್ ಯು ಕ್ಯಾನ್ ಸಿ ದ್ಯಾಟ್ ಹಿಯರ್ ಎ ಸ್ಟ್ಯಾಂಡಿಂಗ್ ದ ಸೊ ಯು ಹ್ಯಾವ್ ಗಾಟ್ ಟೂ ಹಿಯರ್ ಎ ಮೇಲ್ ಆ್ಯಂಡ್ ಎ ಫಿಮೇಲ್ ಇನ್ ದಿಸ್ ಐಡಾಲ್ ದ್ಯಾಟ್ ಈಸ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ದಿಸ್ ಇಸ್ ದ ಫೇಮಸ್ ಹಿಯರ್ ದೇ ಗ್ರ್ಯಾಂಡ್ ಫಾದರ್ ಕ್ಲಾಕ್ ಇದು ಆ ಒಂದು ಬರುವಂಥ ಗಡಿಯಾರವಾಗಿದೆ ಆ ಗಡಿಯಾರ ಪ್ರತಿ ಒಂದು ಗಂಟೆಗೆ ಅದರದ ಏನು ಅಲಾರಾಮ್ ಆಗ್ತದೆ ಅದು ಒಂದು ಅಲೆ ಒಂದು ಮೆರವಣಿಗೆ ಬರ್ತದೆ ಅದೇ ಒಂದು ಆಕರ್ಷಣೆ ಆಗಿದೆ ಅದನ್ನು ನೋಡಲಿಕ್ಕೆ ಸಾವಿರಾರು ಜನರು ಆ ಸ್ಥಳದಲ್ಲಿ ಸಂಗ್ರಹವಾಗಿರ್ತಾರೆ ಪ್ರತಿ ಒಂದು ಗಂಟೆಗೆ ಎವ್ರಿ ಅವರ್ ದರ್ ಇಸ್ ಅ ಪ್ರೊಸೆಷನ್ ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ಲಿ ದ ಪೋರ್ಷನ್ ಯು ವಿಲ್ ಗೆಟ್ ಇಟ್ ಆ್ಯಂಡ್ ದಟ್ ಈಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಆಫ್ ದಿಸ್ ಕ್ಲಾಕ್ ಸ್ಟಿಲ್ ಇನ್ ದ ವರ್ಕಿಂಗ್ ಕಂಡೀಷನ್ ಇಟ್ ಈಸ್ ಮೋರ್ ದ್ಯಾನ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಹಾಗೆ ಇದು ಸಲಾರ್ಜಂಗನ್ನ ಈ ಒಂದು ಭಾವಚಿತ್ರವಾಗಿದೆ ಅಥ್ಲ ಕಡೆ ಬರುವಂಥ ಹೈದರಾಬಾದದ ನಿಜಾಮ ಕೊನೆಯ ನಿಜಾಮ ಒಸ್ಮಾನ್ ಅಲಿದ ಚಿತ್ರವಾಗಿದೆ ಒಸ್ಮಾನ್ ಅಲ್ಲಿದ್ದ ನಿಜಾಮ್ ಆಫ್ ಹೈದ್ರಾಬಾದ್ ಆ್ಯಂಡ್ ಸಲಾರ್ ಜ ಇವರ ವರ್ಣಚಿತ್ರಗಳಾಗಿವೆ ಹಾಗೆ ಹೈದರಾಬಾದದಿಂದ ನಾವು ಪ್ರವಾಸ ಬೆಳೆಸಿ ಇಲ್ಲೇ ಛತ್ರಪತಿ ಶಿವಾಜಿ ವಸ್ತು ಸಂಗ್ರಹಾಲಯ ಮುಂಬೈಕ್ಕೆ ಬಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸ್ಥಾಪನೆಯಾಗಿದ್ದು ಇದರ ಮೊದಲನೇ ಹೆಸರು ಪ್ರಿನ್ಸ್ ಆಫ್ ವೇಲ್ಸ್ ಮ್ಯೂಸಿಯಂ ಅಂತ ಹೇಳಿದೆ ದ ಒರಿಜಿನಲ್ ನೇಮ್ ಇಸ್ ಪ್ರಿನ್ಸ್ ಆಫ್ ವೇಲ್ಸ್ ಮ್ಯೂಸಿಯಂ ನೈನ್ಟೀನ್ ಟ್ವೆಂಟಿ ಟು ಇಟ್ ವಾಸ್ ಎಸ್ಟ್ಯಾಬ್ಲಿಷ್ಡ್ ನಾವು ಇಟ್ ಈಸ್ ನೇಮ್ಡ್ ಎಸ್ ಛತ್ರಪತಿ ಶಿವಾಜಿ ಟರ್ಮಿಸ್ ದ ಶಿವಾಜಿ ಮ್ಯೂಸಿಯಂ ಇದನ್ನು ಛತ್ರಪತಿ ಶಿವಾಜಿ ವಸ್ತು ಸಂಗ್ರಹಾಲಯ ಅಂತೇಳಿ ಕರೆಯಲಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಇದು ಮೂಲತಃ ಸ್ಥಾಪನೆಯಾಗಿದ್ದು ಅಲ್ಲಿ ಬರುವಂಥ ಈ ಒಂದು ಶಿಲ್ಪಕಲೆಗಳನ್ನು ನೋಡಬಹುದು ಇದು ಕಂಚಿನಿಂದ ತಯಾರಾದಂಥ ವಿಷ್ಣು ಮತ್ತು ಲಕ್ಷ್ಮಿಯ ವಿಗ್ರಹವಾಗಿದೆ ಇವೆಲ್ಲ ಬೇರೆ ಬೇರೆ ಶಿಲ್ಪಕಲೆಗಳು ಇದರಲ್ಲಿ ಬಹಳ ಅಪರೂಪವಾಗಿ ಸಿಕ್ಕದ್ದು ಅಂದರೆ ನಮಗೆ ಈ ಬ್ರಹ್ಮನ ಶಿಲ್ಪಕಲೆ ದಿಸ್ ಇಸ್ ದ ಸ್ಟ್ಯಾಚ್ಯೂ ಆಫ್ ಬ್ರಹ್ಮ ದಿಸ್ ಇಸ್ ದ ಸ್ಟ್ಯಾಚ್ಯೂ ಆಫ್ ತ್ರಿಮೂರ್ತಿ ತ್ರಿಮೂರ್ತಿಯ ಈ ವಿಗ್ರಹ ಆಗಿದೆ ಇದನ್ನ ಇದೇ ಬೃಹತ್ ಆಕಾರದಲ್ಲಿ ಮುಂದೆ ನೀವು ಎಲಿಫೆಂಟ ಗುಹೆಯಲ್ಲಿ ನೋಡ್ತೀರಿ ಯು ನೋಟಿಸ್ ದ ಎಲಿಫೆಂಟ ಕೇವ್ಸ್ ಎಲಿಫೆಂಟ ಗುಹೆಯಲ್ಲಿ ತ್ರಿಮೂರ್ತಿ ವಿಗ್ರಹ ಏನಿದೆ ಅದು ಅದರ ಲಘು ರೂಪವನ್ನು ಇಲ್ಲಿ ನೋಡ್ತೀರಿ ಇದು ಬ್ರಹ್ಮನ ವಿಗ್ರಹವಾಗಿದೆ ಹಾಗೆ ಇದು ಸ್ಕಲ್ಪ್ಚರ್ ಗ್ಯಾಲರಿ ಅಂತ ಹೇಳಿ ಈ ಒಂದು ಶಿಲ್ಪಕಲಾ ಗ್ಯಾಲರಿ ಆಗಿದೆ ಇದು ಆ ಛತ್ರಪತಿ ಶಿವಾಜಿ ವಸ್ತು ಸಂಗ್ರಹದಲ್ಲಿ ಪ್ರವೇಶ ಮಾಡಿದ ಕೂಡ ನಮಗೆ ಎದುರು ಕಾಣುವುದು ಛತ್ರಪತಿ ಶಿವಾಜಿ ಮಹಾರಾಜರ ಈ ಒಂದು ವರ್ಣಚಿತ್ರವಾಗಿದೆ ದಿಸ್ ಇಸ್ ದ ಪೇಂಟಿಂಗ್ ಆಫ್ ಛತ್ರಪತಿ ಶಿವಾಜಿ ಆ್ಯಟ್ ದ ಎಂಟ್ರೆನ್ಸ್ ಆಫ್ ದಿಸ್ ಮ್ಯೂಸಿಯಂ ಯು ಹ್ಯಾವ್ ಗಾಟ್ ಇಟ್ ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಮ್ಯೂಸಿಯಂ ಆ್ಯಟ್ ಮುಂಬೈ ಯು ಹ್ಯಾವ್ ಗಾಟ್ ಇಟ್ ಹಾಗೆ ಮುಂದೆ ನಾವು ಹೋದರೆ ಅಲ್ಲಿ ಮೈಸೂರಕ್ಕೆ ಆಗಮಿಸಿದರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಾರಂಭವಾದಂಥ ಜೈ ಚಾಮರಾಜೇಂದ್ರ ಒಡಿಯಾರ್ ಮ್ಯೂಸಿಯಂ ಮೈಸೂರು ಮೊದಲಿಗೆ ಹದಿನೆಂಟುನೂರ ಅರವತ್ತೊಂದರಲ್ಲೇ ಇದರ ಕಟ್ಟಡ ತಯಾರಾಗಿತ್ತು ಅಲ್ಲಿ ರಾಜವರ್ಗದ ಜನರು ಅಲ್ಲಿ ವಾಸವಾಗಿದ್ದರು ನಂತರ ಇದನ್ನು ಒಂದು ವಸ್ತು ಸಂಗ್ರಹಾಲಯ ಆಗಿ ಪರಿವರ್ತನೆ ಆಯಿತು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ನೈನ್ಟೀನ್ ಫಿಫ್ಟೀನ್ ಇಟ್ ವಾಸ್ ಕನ್ವರ್ಟೆಡ್ ಇನ್ ಟು ಎ ಮ್ಯೂಸಿಯಂ ಆ್ಯಂಡ್ ಇಟ್ ವಾಸ್ ನೇಮ್ಡ್ ಆಸ್ ಜೈ ಚಾಮರಾಜೇಂದ್ರ ಒಡಿಯಾರ್ ಮ್ಯೂಸಿಯಂ ಅದನ್ನು ಆ ರೀತಿಯಾಗಿ ಅದಕ್ಕೆ ಹೆಸರು ಕೊಡಲಾಗಿದೆ ಆದರೆ ಅದರದ ಮೊದಲನೇ ಹೆಸರೇನಿದೆ ಅಂದರೆ ಜಗನ್ಮೋಹಿನಿ ಅರಮನೆ ಅಂತ ಹೇಳಿ ಕರಿತಾಯಿದ್ರು ಇಟ್ ಇಸ್ ಒರಿಜಿನಲ್ ನೇಮ್ ಇಸ್ ಜಗನ್ಮೋಹಿನಿ ಪ್ಯಾಲೇಸ್ ಇಟ್ ಈಸ್ ಕಾಲ್ಡ್ ಆಸ್ ಸೊ ನಾವು ಇಟ್ ಈಸ್ ನೇಮ್ಡ್ ಆಸ್ ಹಿಯರ್ ದಿಸ್ ಇದರಲ್ಲಿ ವಿಶೇಷವಾಗಿ ವರ್ಣಚಿತ್ರಗಳು ಮೇನ್ಲಿ ದ ಪೇಂಟಿಂಗ್ಸ್ ದ ಪೇಂಟಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್ ಆ್ಯಂಡ್ ದಿಸ್ ಇಸ್ ದ ವೆರಿ ಮೋಸ್ಟ್ ಫೇಮಸ್ ಪೇಂಟಿಂಗ್ ವಿ ಹ್ಯಾವ್ ಗಾಟ್ ಹಿಯರ್ ದ ಗ್ಲೋ ಆಫ್ ದ ಹೋಪ್ ಆದರೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಮಹಿಳೆ ಹಿಡಿದ ಈ ಒಂದು ದೀಪ ದೀಪ ಹಿಡಿದಂಥ ಮಹಿಳೆ ಅಂಥೇಳಿ ಇದನ್ನು ಕರೆಯಲಾಗಿದೆ ದ ಲೇಡಿ ವಿತ್ ಅಲ್ ಲ್ಯಾಂಪ್ ನೋ ಇಟ್ ಇಸ್ ನಾಟ್ ಲೇಡಿ ವಿತ್ ಅಲ್ ಲ್ ಲ್ಯಾಂಪ್ ದ ಒರಿಜಿನಲ್ ನೇಮ್ ಆಫ್ ದ ಪೇಂಟಿಂಗ್ ಅದರ ಮೂಲ ಹೆಸರು ದ ಗ್ಲೋ ಆಫ್ ದ ಹೋಪ್ ಅಂತ ಹೇಳಿದೆ ಅದು ಗೀತಾ ಹರ್ಡೇಕರ್ ಅವ್ರದ್ದು ಇದು ಭಾವಚಿತ್ರವಾಗಿದೆ ಹರ್ಡೇಕರ್ ಅಂಥೇಳಿ ವರ್ಣಚಿತ್ರಗಾರನ ಇದನ್ನು ಬಿಡಿಸಿದ್ದು ಸೊ ಹಿ ಹ್ಯಾಸ್ ಮೇನ್ಲಿ ಪೇಂಟೆಡ್ ಇಟ್ ಈಸ್ ಅ ಹಿಸ್ ಡಾಟರ್ ಇಲ್ಲೇ ಅವಳ ಗೀತಾ ಅಂಥೇಳಿ ಅವಳ ಮಗಳು ಅವರ ಈ ಒಂದು ಈ ರೀತಿಯಾಗಿ ಒಂದು ದೀಪವನ್ನು ಹಿಡ್ಕೊಂಡು ನಿಂತದ್ದು ಇದು ದೀಪಾವಳಿ ದಿವಸ ಆ ಬಂದಂಥ ಒಂದು ಸನ್ನಿವೇಶವಾಗಿತ್ತು ಅದನ್ನು ನೋಡಿ ಈ ವರ್ಣಚಿತ್ರ ಈ ಒಂದು ಬಿಡಿಸಲಾಗಿತ್ತು ಅಂತ ಹೇಳಲಾಗಿದೆ ಅದಕ್ಕೆ ಈ ವರ್ಣಚಿತ್ರ ದ ಗ್ಲೋ ಆಫ್ ದ ಹೋಪ್ ಆದರೆ ನಾವು ಸಾಮಾನ್ಯವಾಗಿ ಅಲ್ಲಿ ಹೇಳೋದಂದರೆ ದ ಲೇಡಿ ವಿತ್ ದ ಲ್ಯಾಂಪ್ ಅಂತ ಹೇಳ್ತೀವಿ ಸೊ ಯುಜುವಲ್ ಇಟ್ ಇಸ್ ಕಾಲ್ಡ್ ಆಸ್ ದೀಪ ಹಿಡಿದ ಮಹಿಳೆ ಅಂತೇಳಿ ಅದನ್ನು ಕರಿತೀವಿ ಉಳಿದೆ ಎಲ್ಲ ಅಲ್ಲಿ ಪೇ ಈ ಒಂದು ವರ್ಣಚಿತ್ರ ಸಂಗ್ರಹ ಏನಿದೆ ಜಗನ್ಮೋಹಿನಿ ಅರಮನೆ ಅಥವಾ ಜಯಚಾಮರಾಜ ಒಡೆಯರ ಹಸ್ತ ಸಂಗ್ರಹಾಲಯದಲ್ಲಿ ಅಂದರೆ ರಾಜಾ ರವಿವರ್ಮನನ ವರ್ಣಚಿತ್ರಗಳು ಇವೆಲ್ಲ ವಿವಿಧ ರಾಜ ರವಿವರ್ಮನನ ವರ್ಣಚಿತ್ರಗಳಾಗಿವೆ ಅದರಲ್ಲಿ ನಾವು ನೋಡ್ತೀವಿ ಇದರಲ್ಲಿ ಬಹಳ ಮುಖ್ಯವಾಗಿ ಬರುವಂಥ ಕಾಳಿದಾಸನ ಈ ಒಂದು ಕೃತಿ ಬಗ್ಗೆ ಕೇಳಿರ್ಬೋದು ನೀವು ವಿಕ್ರಮ ಊರ್ವಶಿಯ ಬಗ್ಗೆ ಇದು ಅದರ ಒಂದು ಸನ್ನಿವೇಶವಾಗಿದೆ ಉರ್ವಶಿಯ ಒಂದು ಚಿತ್ರ ವಿಕ್ರಮನ ಇದು ವಿಕ್ರಮ ಊರ್ವಶಿ ದ್ಯಾಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪೇಂಟಿಂಗ್ ಯು ಹ್ಯಾಟ್ ಟು ಸಿ ದಟ್ ಹಾಗೆ ಈ ಒಂದು ಮಹಿಳೆಯನ್ನು ನೀವು ಗಮನಿಸಿದರೆ ಕೈಯಲ್ಲಿ ಹಣ್ಣಿನ ತಟ್ಟೆಯನ್ನು ಹಿಡಿದಂಥ ಈ ಒಂದು ಮಹಿಳೆ ಭಾಳ ಸುಂದರವಾಗಿ ಅದನ್ನು ವರ್ಣಚಿತ್ರದಲ್ಲಿ ನಾವು ನೋಡಬಹುದು ಯು ಕೆನ್ ಸಿ ಇಟ್ ವೆರಿ ಬ್ಯೂಟಿಫುಲಿ ಪೇಂಟೆಡ್ ಹಿಯರ್ ದೀಸ್ ಆರ್ ಪೇಂಟಿಂಗ್ಸ್ ಆಫ್ ರವಿ ವರ್ಮ ರವಿ ವರ್ಮನ ಒಂದು ವರ್ಣಚಿತ್ರಗಳಾಗಿವೆ ದ ಡಿಫ್ರೆಂಟ್ ಪೇಂಟಿಂಗ್ಸ್ ಆಫ್ ರವಿ ವರ್ಮ ವಿ ಹ್ಯಾವ್ ಗಾಟ್ ಇಟ್ ಇನ್ ದ ಜಗನ್ಮೋಹಿನಿ ಪ್ಯಾಲೇಸ್ ಆರ್ ಜೈ ಚಾಮರಾಜ ಒಡಿಯರ್ ಮ್ಯೂಸಿಯಂ ಹಾಗೆ ಮೈಸೂರದಿಂದ ಮುಂದೆ ನಾವು ಬೆಂಗಳೂರಕ್ಕೆ ಚಲಿಸಿದರೆ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸ್ಥಾಪನೆಯಾದಂಥ ಗೌರ್ಮೆಂಟ್ ಮ್ಯೂಸಿಯಂ ಆರ್ ಇಟ್ ಇಸ್ ಕಾಲ್ಡ್ ಎಸ್ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಥವಾ ಇಲ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಂತ ಹೇಳಿ ಕರೆಯಲಾಗಿದೆ ಅಲ್ಲಿ ಬೆಂಗಳೂರದಲ್ಲಿ ನೋಡಬಹುದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಇಲ್ಲೇ ವಸ್ತು ಸಂಗ್ರಹಾಲಯವಾಗಿದೆ ಸೊ ವಿ ಹ್ಯಾವ್ ಗಾಟ್ ದ ಡಿಫ್ರೆಂಟ್ ಮಾಡಲ್ಸ್ ಮಾದರಿಗಳಿವೆ ಈಗಲೂ ಕೂಡ ಚಲಿಸುವಂಥ ಮಾದರಿಗಳು ವಿವಿಧ ವಿಜ್ಞಾನಕ್ಕೆ ಸಂಬಂಧ ಅದು ಭೌತಶಾಸ್ತ್ರವಾಗಿರಬಹುದು ಅಥವಾ ಇಲ್ಲೇ ಬೇರೆ ಬೇರೆ ರೀತಿಗೆ ಸಂಬಂಧಪಟ್ಟಂಥ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅದು ಖಗೋಲಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ಬೋದು ಇಟ್ ಮೇ ಬಿ ರಿಲೇಟೆಡ್ ಟು ಅಸ್ಟ್ರಾನಮಿ ಇಟ್ ಮೇ ಬಿ ರಿಟೇ ರಿಲೇಟೆಡ್ ಟು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಗಣಿತಶಾಸ್ತ್ರ ಅವೆಲ್ಲವೂ ಇಲ್ಲಿ ನಾವು ವಸ್ತು ಸಂಗ್ರಹಾಲಯದಲ್ಲಿ ನೋಡ್ತೀವಿ ವಿಚ್ ವಾಸ್ ನೇಮ್ಡ್ ಆಫ್ಟರ್ ದ ಗ್ರೇಟ್ ಇಂಜಿನಿಯರ್ ಆಫ್ ಇಂಡಿಯಾ ಆ್ಯಸ್ ವಿಶ್ವೇಶ್ವರಯ್ಯ ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಸ್ ಇದರ ಸ್ಥಾಪನೆಗೆ ಅವರೇ ಮುಖ್ಯ ಕಾರಣರಾಗಿದ್ದರು ಇದನ್ನು ಮೊದಲಿಗೆ ಮೈಸೂರು ಮ್ಯೂಸಿಯಂ ಅಂತ ಹೇಳಿ ಇದ್ದರು ನಂತರ ಅದನ್ನು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಂತ ಹೇಳಿ ಕರೆಯಲ್ಪಟ್ಟಿದೆ ಇವೆಲ್ಲ ವಿವಿಧ ಮಾಡೆಲ್ಸ್ಗಳಿವೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದಿಸ್ ಇಸ್ ಅಗೇನ್ ಗೋಯಿಂಗ್ ಬ್ಯಾಕ್ ಟು ಮುಂಬೈ ಮುಂಬೈದಲ್ಲಿ ಬರುವಂಥದ್ದು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ಥಾಪನೆಯಾಗಿದ್ದು ಮುಂಬೈದಲ್ಲಿ ತಾರಾಪುರೆ ಮ್ಯೂಸಿಯಂ ಅಕ್ವೆಟಿಕ್ ಮ್ಯೂಸಿಯಂ ಈ ಒಂದು ಸಾಗರ ಜೀವಿಗಳ ಬಗ್ಗೆ ತಿಳಿದುಕೊಳ್ಳಲು ಇದು ಬಹಳ ಮುಖ್ಯವಾದದ್ದು ಸಾಗರ ಜೀವಿಗಳನ್ನು ನಾವು ನೋಡೋದು ವಿವಿಧ ಥರದ ಸಾಗರ ಜೀವಿಗಳನ್ನು ನಾವು ನೋಡ್ಬೋದು ನಿಯರ್ಲಿ ಫೋರ್ ಹಂಡ್ರೆಡ್ ಸ್ಪೀಸೀಸ್ ಆರ್ ನೋಟಿಸ್ಡ್ ಇನ್ ದಿಸ್ ಇಯರ್ ಮೇನ್ಲಿ ದಿಸ್ ಮ್ಯೂಸಿಯಂ ಮುಂಬೈದಲ್ಲಿ ಬರ್ತದೆ ಅದು ಸಾಗರದಲ್ಲಿರುವಂಥ ಸಮುದ್ರದಲ್ಲಿ ಇರುವಂಥ ಈ ಒಂದು ಜೀವಿಗಳ ಸುಮಾರು ನಾಲ್ಕುನೂರು ಜೀವಿಗಳ ಬಗ್ಗೆ ನಾವು ಇಲ್ಲೇ ನೋಡಬಹುದು ಇಟ್ಸ್ ಎ ಬ್ಯೂಟಿಫುಲ್ ಕಲೆಕ್ಷನ್ ವಿ ಹ್ಯಾವ್ ಗಾಟ್ ಆಫ್ ದ ಅಕ್ವಾಟಿಕ್ ಕಲೆಕ್ಷನ್ಸ್ ದೀಸ್ ಆರ್ ದ ಅಕ್ವಾಟಿಕ್ ಕಲೆಕ್ಷನ್ಸ್ ವಾಟ್ ವಿ ಹಾವ್ ಗಾಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಕಲರ್ಡ್ ಫಿಶಸ್

ಇಲ್ಲೇ ಪಾರ್ಶ್ವನಾಥನ ವಿಗ್ರಹವಾಗಿದೆ ದಿಸ್ ಇಸ್ ಎ ಪಾರ್ಶ್ವನಾಥ ಸ್ಕಲ್ಪ್ಚರ್ ಇದು ನೀವು ನೋಡಿದರೆ ಇದು ನವಿಲಾಗಿದೆ ನವಿಲಿನ ಮೇಲೆ ಇರುವಂಥ ಆರು ಮುಖಗಳಿರುವಂಥ ದೇವರು ಷಣ್ಮುಖನಾಗಿದ್ದಾನೆ ಕಾರ್ತಿಕೇಯ ದಟ್ ಈಸ್ ವಾಟ್ ವಿ ವಿಟ್ ಇದು ನವಿಲು ಅವನ ವಾಹನವಾಗಿದೆ ಪಿಕಾಕ್ ಈಸ್ ದ ಮೇನ್ಲಿ ದ ವೆಹಿಕಲ್ ಆಫ್ ಷಣ್ಮುಖ ಕಾರ್ತಿಕೇಯ ಸೊ ದಟ್ ಈಸ್ ದ ಮೇನ್ಲಿ ದ ಸ್ಕಲ್ಪ್ಚರ್ ಆಫ್ ಷಣ್ಮುಖ ಇದು ಪಾರ್ಶ್ವನಾಥನ್ದು ಇವೆಲ್ಲ ಚೋಳರ ಕಾಲದ ನಟರಾಜನ ಕಂಚಿನ ವಿಗ್ರಹಗಳಾಗಿವೆ ದೀಸ್ ಆರ್ ಆಲ್ ಬಿಲಾಂಗಿಂಗ್ ಟು ದ ಚೋಳ ಪೀರಿಯಡ್ ದ ಫೇಮಸ್ ಎರ್ ದ ಸ್ಕಲ್ಪ್ಚರ್ಸ್ ದ ಬ್ರಾಂಜಸ್ ಸ್ಕಲ್ಪ್ಚರ್ಸ್ ಆಫ್ ದ ಚೋಳ ಪೀರಿಯಡ್ ಚೋಳರ ಕಾಲದ ಇಲೆ ಶಿಲ್ಪಕಲೆಗಳಿವೆ ದೀಸ್ ಆರ್ ದ ವೆರಿ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ವಿ ಹಾವ್ ಗಾಟ್ ವಿಚ್ ಸ್ಪೀಕ್ಸ್ ಅಬೌಟ್ ದ ಗ್ರೋತ್ ಆಫ್ ದ ಐಕನೋಗ್ರಫಿ ಅಂಡರ್ ಚೋಳಸ್ ಚೋಳರ ಕಾಲದಲ್ಲಿ ಆ ಇಲೆ ವಿಗ್ರಹಗಳನ್ನು ತಯಾರಿಸುವಂಥ ಲೋಹಗಳಿಂದ ವಿಗ್ರಹಗಳನ್ನು ತಯಾರಿಸುವಂಥ ಕಲೆ ಬೆಳೆದಿತ್ತಂತ ಹೇಳಲು ಇವೆಲ್ಲ ನಮಗೆ ಉದಾಹರಣೆಗಳಾಗಿ ಬರ್ತವೆ ಆ್ಯಂಡ್ ದ ಲಾಸ್ಟ್ ಮ್ಯೂಸಿಯಮ್ ವಿ ಆರ್ ಟೇಕಿಂಗ್ ಎಸ್ ವೆರಿ ರೀಸೆಂಟ್ಲಿ ಎಸ್ಟ್ಯಾಬ್ಲಿಷ್ಡ್ ಇನ್ ಟೂ ತೌಸಂಡ್ ಸೆವೆಂಟೀನ್ ಆ್ಯಟ್ ದೆಹಲಿ ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನೆ ಆಗಿದ್ದು ದೆಹಲಿಯಲ್ಲಿ ಅದು ಮ್ಯಾಡಮ್ ಟು ಸೈಡ್ಸ್ ಮ್ಯೂಸಿಯಂ ಅಥವಾ ಮ್ಯಾಡಮ್ ಟು ಸೈಡ್ಸ್ ಮೇಣದ ವಸ್ತು ಸಂಗ್ರಹಾಲಯ ಸೊ ವೇರ್ ವಿ ಕ್ಯಾನ್ ಫೈಂಡ್ ಒರಿಜಿನಲಿ ಇಟ್ ಈಸ್ ಎಸ್ಟ್ಯಾಬ್ಲಿಷ್ ಇನ್ ಲಂಡನ್ ಮೂಲತಃ ಆದ ನಂತರ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಸ್ಥಳದಲ್ಲಿ ಅದನ್ನು ಸ್ಥಾಪಿಸಲಾಗಿದೆ ಮ್ಯಾಡಮ್ ಟು ಸೈಡ್ಸ್ ಮ್ಯೂಸಿಯಂ ಹಾಗೆ ನಮ್ಮ ಭಾರತದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ದೆಹಲಿಯಲ್ಲಿ ಅದನ್ನು ಸ್ಥಾಪಿಸಲಾಯಿತು ಇಲ್ಲಿ ಪ್ರಸಿದ್ಧ ವ್ಯಕ್ತಿಗಳ ಮೇಣದ ಎಲೆ ವಿಗ್ರಹಗಳನ್ನು ನಾವು ನೋಡಬಹುದು ಮೇಣದ ಗೊಂಬೆಗಳನ್ನು ನೋಡಬಹುದು ವಿ ಕ್ಯಾನ್ ಸಿ ದ ವ್ಯಾಕ್ಸ್

ಇಲ್ಲಿ ಎರಡು ಇದನ್ನು ನೋಡಿದರೆ ನೀವು ನೋಡ್ತೀರಿ ದಿಸ್ ಇಸ್ ಮೇನ್ಲಿ ದ ವಾಟ್ ವಿ ಹ್ಯಾವ್ ವಾಟ್ ದ ಸ್ಟ್ಯಾಚು ಇದು ಆ ಮೇಣದ ಗೊಂಬೆ ಆಗಿದ್ದರೆ ಇಲ್ಲ ಲತಾ ಮಂಗೇಶ್ಕರ್ ಅದರ ಪಕ್ಕದಲ್ಲಿ ನಿಂತದ್ದು ಅದನ್ನು ಆಶಾ ಭೋಸ್ಲೆ ಲತಾ ಮಂಗೇಶ್ಕರ್ ಅವರ ಇದನ್ನು ನೋಡಬಹುದು ದಿಸ್ ಇಸ್ ದ ಥಿಂಗ್ ವಾಟ್ ವಿ ಕ್ಯಾನ್ ಸಿ ಹಿಯರ್ ಆಶಾ ಭೋಸ್ಲೆ ಇಸ್ ಅ ಸ್ಟ್ಯಾಂಡಿಂಗ್ ಹಿಯರ್ ಲತಾ ಮಂಗೇಶ್ಕರ್ ಅವ್ರದ್ದು ಇದೆ ಆ ಅವರ ಮೇಣದ ಗೊಂಬೆ ಪಕ್ಕದಲ್ಲೇ ನಿಂತಿದ್ದಾರೆ ಆಶಾ ಭೋಸ್ಲೆ ಆಶಾ ಭೋಸ್ಲೆ ಇಸ್ ಸ್ಟ್ಯಾಂಡಿಂಗ್ ಜಸ್ಟ್ ಬಿಸೈಡ್ ಹರ್ ಮೇನ್ಲಿ ದ ವ್ಯಾಕ್ಸ್ ಮ್ಯೂಸಿಯಮ್ ದ ವ್ಯಾಕ್ಸ್ ಹಿಯರ್ ದ ಫಿಗರ್ ದರ್ ಹಾಗೆ ಲತಾ ಮಂಗೇಶ್ಕರ್ ಅವ್ರದ್ದು ಕೂಡ ಇದೆ ಲತಾ ಮಂಗೇಶ್ಕರ್ಸ್ ವ್ಯಾಕ್ಸ್ ಐಡಾಲ್ ಇಸ್ ಆಲ್ಸೋ ದೇರ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಈ ಒಂದು ವಿಗ್ರಹ ನೋಡ್ಬೋದು ಯು ಕ್ಯಾನ್ ಸಿ ದ ವ್ಯಾಕ್ಸ್ ಯಾರ್ ಐಡಾಲ್ ಆಫ್ ವಿರಾಟ್ ಕೊಹ್ಲಿ ದ ಫೇಮಸ್ ಕ್ರಿಕೆಟರ್ ಹಾಗೆ ಇಲ್ಲಿ ಕರೀನಾ ಕಪೂರ್ ಇಲ್ಲಿ ನಾವು ನೋಡ್ತೇವೆ ಕರೀನಾ ಕಪೂರದ್ದು ಇದು ಮೇಣದ ಗೊಂಬೆ ಆದರೆ ಹೀಗೆ ಕರೀನಾ ಕಪೂರ್ ಅದರ ಪಕ್ಕದಲ್ಲೇ ನಿಂತಿದ್ದ ಈ ಒಂದು ಚಿತ್ರ ಇದೆ ಕತ್ರೀನಾ ಕೈಫೋರದಿದೆ ಹಾಗೆ ಮಧ್ಯದಲ್ಲಿ ನೀವು ನೋಡ್ತೀರಿ ದ ಸೂಪರ್ ಸ್ಟಾರ್ ಆಫ್ ಇಂಡಿಯನ್ ಸಿನಿಮಾ ಅಮಿತಾಬ್ ಬಚ್ಚನ್ ಇವರ ವಿಗ್ರಹಗಳನ್ನು ನಾವು ಅಲ್ಲಿ ನೋಡ್ತೀವಿ ಹೀಗೆ ಮೇಣದ ಈ ಒಂದು ವಸ್ತು ಸಂಗ್ರಹಾಲಯ ಆಗಿದೆ ಹೀಗೆ ವಿವಿಧ ಭಾರತದ ಇವು ಕೆಲವು ಪ್ರಸಿದ್ಧ ವಸ್ತು ಸಂಗ್ರಹಗಳ ಅಷ್ಟೇ ನಾನು ತೆಗೆದುಕೊಂಡಿದ್ದೇನೆ ಇನ್ನೂ ಸಾಕಷ್ಟು ವಸ್ತು ಸಂಗ್ರಹಾಲಯಗಳಿವೆ ಭಾರತದಲ್ಲಿ ಅಲ್ಲಿ ಬಹಳ ಅಪರೂಪವಾದಂಥ ವಸ್ತುಗಳನ್ನು ಅಲ್ಲಿ ಪ್ರದರ್ಶಿಸಲಾಗಿವೆ ಅದಕ್ಕೆ ತಾವು ಯಾವಾಗಾದರೂ ಯಾವುದೇ ಸ್ಥಳಕ್ಕೆ ಭೇಟಿ ಕೊಟ್ಟರೆ ಅಲ್ಲಿ ವಸ್ತು ಸಂಗ್ರಹಾಲಯ ಇದ್ದರೆ ದಯವಿಟ್ಟು ಅದಕ್ಕೆ ಭೇಟಿ ಕೊಡಿ ಮತ್ತು ವಸ್ತು ಸಂಗ್ರಹಾಲಯಕ್ಕೆ ಹೋಗೋದ್ರಿಂದ ನಿಮ್ಮ ಜ್ಞಾನ ಕೂಡ ಬೆಳೀತದೆ ನಿಮ್ಮ ಮಕ್ಕಳ ಜ್ಞಾನ ಕೂಡ ಈ ಒಂದು ನೀವು ಬೆಳೆಸಿಕೊಳ್ಬೋದು ಈ ವಿಷಯವನ್ನು ಹೇಳ್ತಾ ಮತ್ತೆ ನಾನು ಬೇರೆ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ತಮ್ಮ ಎದುರಿಗೆ ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ಎಜುಕೇಷನ್ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಮತ್ತೆ ನಾನು ನಿಮಗೆ ಸಿಗ್ತೇನೆ ನಮಸ್ಕಾರ Please subscribe to our channel and press the bell button for latest educational videos.